ಹಾಯ್ ಹಲೋ ಫ್ರೆಂಡ್ಸ್ ಮಂಜುನಾಥ ಟೆಕ್ನಿಕಲ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಒಂದು ಚಾನಲಲ್ಲಿ ಒಂದು ಮೋಟ್ರ್ ಅಥವಾ ಗೇರ್ ಬಾಕ್ಸ್ ಬಗ್ಗೆ ಯಾವ ರೀತಿ ಒಂದು ಕಾಂಬೈನಿಸೇಷನ್ ಇರುತ್ತೆ ಯಾವ ರೀತಿಯಾಗಿ ನಮಗೆ ಮೋಟ್ರು ವಿತ್ ಗೇರ್ ಬಾಕ್ಸ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಾಂದರೆ ತಿಳಿಯೋದಿಲ್ಲ ಫ್ರೆಂಡ್ಸ್ ಇನ್ನ ಹಾಗೆ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ನೀವು ನೋಡ್ತಾ ಇರೋದು ಇಂಡಸ್ಟ್ರಿಯಲಲ್ಲಿ ಕೆಲವೊಂದು ಹೆವಿ ಲೋಡ್ ಎಲ್ಲಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಹೇಳಿದಾಗೆ ನಿಮಗೆ ಲೋಡು ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ಜಾಗದಲ್ಲಿ ನಾವು ಡೈರೆಕ್ಟ್ರ ಮೋಟ್ರ್ ಫೋರ್ಸ್ನ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಸೊ ಸಫಿಷಿಯಂಟಾಗಿ ನಮಗೆ ಇಷ್ಟು ಲೋಡ್ ಇದ್ರೆ ಇಷ್ಟು ಟರ್ನಿಂಗ್ಸ್ ಆಗಬೇಕನ್ನೋ ರೀತಿ ಇರುತ್ತೆ ಸೊ ಆ ಒಂದು ಪ್ಲೇಸಸಲ್ಲಿ ನಾವು ಗೇರ್ ಬಾಕ್ಸ್ನ ಯೂಸ್ ಮಾಡ್ತೀವಿ ಗೇರ್ ಬಾಕ್ಸ್ನ ಯೂಸ್ ಮಾಡುವಂಥ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಮೋಟ್ರನಿಂದ ಏನು ಫೋರ್ಸ್ ಏನು ರೊಟೇಷನ್ ಆಗುತ್ತಲ್ಲ ನಮ್ಮ ಮೋಟ್ರ್ ರೊಟೇಟಿಂಗ್ ಫೋರ್ಸು ಸೊ ಆ ಫೋರ್ಸ್ನ ನಾವು ಗೇರ್ ಬಾಕ್ಸ್ ಕೊಡೋದ್ರಿಂದ ಗೇರ್ ಬಾಕ್ಸಲ್ಲಿ ಏನಾಗುತ್ತೆ ಎಕ್ಸಾಕ್ಟಾಗಿ ಫೋರ್ಸ್ ಕಮ್ಮಿ ಆಗುತ್ತೆ ಬಟ್ ಫೋ ಏನಿದೆ ಏನಕ್ಕೆ ಗೇರ್ ಬಾಕ್ಸಿಂದ ಬರತಕ್ಕಂಥ ಔಟ್ಪುಟ್ ಫೋರ್ಸ್ ಏನಿದೆ ಓಸ್ ಏನಿದೆ ಸ್ಪೀಡ್ ಕಮ್ಮಿ ಇರುತ್ತೆ ಬಟ್ ಲೋಡ್ ಜಾಸ್ತಿ ಟರ್ನ್ ಮಾಡುತ್ತೆ ಲೋಡ್ ಜಾಸ್ತಿ ಇರತಕ್ಕಂಥದ್ದನ್ನು ರೊಟೇಟಿಂಗು ಅಥವಾ ಟರ್ನಿಂಗ್ ಏನಿದೆ ವರ್ಕ್ಸ್ ಏನಿದೆ ಅದನ್ನು ಕ್ಲಿಯರಾಗಿ ಮಾಡ್ಕೊಳ್ಳುತ್ತೆ ಅದೇ ಆದಂಥ ಒಂದು ರೊಟೇಟಿಂಗ್ ಟೈಮ್ನ ತಗೊಂಡು ಸೊ ಅದಕ್ಕೋಸ್ಕರ ನಾವು ಒಂದು ಗೇರ್ ಬಾಕ್ಸ್ನ ಯೂಸ್ ಮಾಡ್ತೀವಿ ಸೊ ಗೇರ್ ಬಾಕ್ಸಲ್ಲಿ ಹಲವಾರು ವಿಧ ಗೇರ್ ಬಾಕ್ಸ್ ಬರುತ್ತೆ ಈಗ ಇದು ನೋಡ್ತಾ ಇರೋದು ಒಂದು ಮೋಟ್ರ್ ಸಿಂಪಲ್ ಗೇರ್ ಬಾಕ್ಸ್ ಇದು ಇದು ಡೈರೆಕ್ಟೆಡ್ ಇನ್ನೊಂದು ರೀತಿ ಗೇರ್ ಬಾಕ್ಸ್ ಬರುತ್ತೆ ಲೆಫ್ಟ್ ಟು ರೈಟ್ ಅಂತ ಹೇಳ್ಬಿಟ್ಟು ನಾವು ಮೋಟ್ರನ್ನ ಒಂದು ಸೈಡ್ ಕನೆಕ್ಟ್ ಮಾಡಿದ್ರೆ ನಾವು ಮೋಟ್ರ್ ಕ್ಲಾಕ್ ವೈಸ್ ತಿರುಗಿದ್ರೆ ಆಂಟಿ ಕ್ಲಾಕ್ ವೈಸ್ ಆಗಿ ತಿರ್ಗುವಂಥ ಗೇರ್ ಬಾಕ್ಸ್ಗಳು ಬರುತ್ತೆ ಸೊ ರಿವರ್ಸಡ್ ರಿವರ್ಸಡ್ ಗೇರ್ ಬಾಕ್ಸ್ ಅಂತೀವಿ ಸೊ ಇದೇನಿದೆ ಈಗ ಒಂದು ಗೇರ್ ಬಾಕ್ಸಿಗೆ ಆಯಿಲ್ ಆಯಿಲ್ ಮೇಲೆ ಮೇಂಟೆನೆನ್ಸ್ ಇರುತ್ತೆ ಈ ಗೇರ್ ಬಾಕ್ಸು ಸೊ ಗೇರ್ ಬಾಕ್ಸ್ ಬಗ್ಗೆ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ನೀವು ನೋಡ್ತಾ ಇರ್ತಕ್ಕಂಥ ಇವೆಲ್ಲ ಗೇರ್ ಬಾಕ್ಸ್ಗಳೇನಿದೆ ಇದು ಸೈಡ್ ಗೇರ್ ಬಾಕ್ಸ್ ಇದು ನೀವು ಇರಲ್ಲ ಇದು ಒಂದು ಸೈಡ್ ರೋಟೇಟ್ ಆಗುತ್ತೆ ನಮ್ಮ ಮೋಟ್ರ್ ಒಂದು ಸೈಡ್ ರೋಟೇಷನ್ ಆದರೆ ಈ ರೀತಿಯಾಗಿ ನಾವು ಗೇರ್ ಬಾಕ್ಸ್ನ ಯೂಸ್ ಮಾಡ್ತೀವಿ ಸೊ ನಮಗೆ ಸಫಿಶಿಯಂಟ್ ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಆ ಒಂದು ರೇಟಿಂಗ್ಸಲ್ಲಿ ಆರ್ ಪಿ ಎಮ್ನಲ್ಲಿ ಗೇರ್ ಬಾಕ್ಸ್ಗಳು ಸಿಗುತ್ತೆ ನಾವು ಅದರ ಮ್ಯಾಚಿಂಗ್ ಆಗಿರ್ತಕ್ಕಂಥ ಮೋಟ್ರ್ಸನ್ನ ಯೂಸ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಮಾಹಿತಿಗಾಗಿ ಓ ಇನ್ನಷ್ಟು ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸೇತೀನಿ ಥ್ಯಾಂಕ್ ಯು ಫ್ರೆಂಡ್ಸ್